ನನ್ನನ್ನು ತಾವು ಕರೆದಂಗಿತ್ತು. ಏನೇಳಿ? ಥ್ಯಾಂಕ್ ಯು. ಅಬ್ಬಿ, ನಾನು ಹೋದ ಮಂತ್ಗಿಂತ ಈ ಮಂತು 3 kg ಜಾಸ್ತಿ ಆಗಿದ್ದೀನಿ. ಸಂತೋಷ ಪಡ್ಬೇಕಾದ ವಿಚಾರ ಇದಕ್ಕೆ ಯಾಕೆ ತಾವು ದುಃಖ ಪಡ್ತಾ ಇದ್ದೀರಾ? ನೋಡಿ ಜಾಜಿ ಜಂಬಲ್ ದಿನಿ ಅವರೇ, ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಈ ಹೆಣ್ಣು ಮಕ್ಕಳು ಅಂದ ಮೇಲೆ ಅವರು ನೋಡುವವರ ಕಣ್ಣಿಗೆ ದುಂಡ್ ದುಂಡ್ಗೆ ದಪ್ಪ ದಪ್ಪಗೆ ಆ ತರ ಕಾಣಿಸ್ಬೇಕು. ಹಂಗಿದ್ರೆ ಚಂದ, ನಂಗೆ ಸಣ್ಣ ಆಗ್ಬೇಕು ಅಷ್ಟೇ. ನೋಡಿ ಜಾಜಿ ಜಂಬಲ್ ದಿನಿ ಅವರೇ, ನಿಮ್ಮ ಒಳಗಡೆ ಅಡಗಿರುವ ಕೊಬ್ಬನ್ನು ಕರಗಿಸುವುದಕ್ಕಾಗಿ ನಾನು ನಿಮ್ಮನ್ನ ಮತ್ತೆ ಕಿಂಡಲ್ಗೆ ಸೇರಿಸೋದಾಗ್ಲಿ, ಅಲ್ಲಿಂದ ಔಷಧಿಗಳನ್ನು ತರಿಸೋದಕ್ಕಾಗ್ಲಿ 5 paisa ದುಡ್ಡು ಕೊಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮಿ, ನಾನು ನಿಮ್ಮಿಂದ ಒಂದು ಸಿಂಗಲ್ ಎಂಪಿನ ಖರ್ಚು ಮಾಡಿಸಿದೆ, ಸಣ್ಣ ತೋರಿಸ್ತೀನಿ. ಅದು ಹೇಗೋ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಜಸ್ಟ್ ವೇಟ್ ಅಂಡ್ ಸಿ. ರೇ ಜಾಜಿ ಜಂಬಲ್ ದಿನಿ ಅವ್ರೆ, ಉಪವಾಸ ಮಾಡ್ತಾ ಇರೋರು ತಾವು, ಸತ್ಯಾಗ್ರಹ ನಡೆಸ್ತಾ ಇರೋರು ತಾವು, ನಮ್ಮನ್ನ ಯಾಕೆ ಸುಮ್ಮನೆ ಸಾಯಿಸೋದಕ್ಕೆ ಇಲ್ಲಿವರೆಗೂ ಕರ್ಸ್ಕೊಂಡ್ರೆ? ಅಬ್ಬಿ, ನನ್ನ ಫಸ್ಟ್ ಸ್ಟೆಪ್ ಫೇಲ್ ಆಗೋಯ್ತು, ಇದು ಸೆಕೆಂಡ್ ಸ್ಟೆಪ್, ಇದು ಫೇಲ್ ಆಗ್ಬಾರ್ದಲ್ಲ, ಅದಕ್ಕೆ ನಿನ್ನ ಕರ್ಸ್ಕೊಂಡಿದ್ದು. ನೀವು ಎಷ್ಟೇ ಆದ್ರೂ ಗಲಿ ಗಲಿ ವಂಶರ. ಇಟ್ಸ್ ನಾಟ್ ಗಲಿ ಗಲಿ, ಇಟ್ಸ್ ನಾಟ್ ಕಂಡು ಗಲಿ ಕಂಡು ಗಲಿ ಕಂಡು ಗಲಿ ಮಾತಾಡಿ. ಅದೇ ಆ ವಂಶದವರು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅದಕ್ಕೆ ಈ ಕಸ ತೊಟ್ಟಿ ಬಗ್ಗೆ ಮಾತಾಡ್ಲಿ ಅಂತ ಕರ್ಕೊಂಡ್ ಬಂದೆ. ಕಮ್ ಆನ್ ಸ್ಪೀಕ್. ಏ, ಹಾಗೆ ಮಾಡೋದ್ರಿಂದ ನಮಗೆ ಬರೋ ಭಾಗ್ಯ ಏನಾದ್ರೂ ಏನ್ರಿ? ಅಬಿ ಕಮ್ ಹಿಯರ್. ಏನು ಹೇಳು? ಪಬ್ಲಿಕ್ ಮುಂದೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ, ನಿಮಗೆ ಶೇಮ್ ಆಗಲ್ಲ? ನೀವೇನಾದ್ರೂ ಕರೆಕ್ಟ್ ಆಗಿ ಸ್ಪೀಕ್ ಮಾಡಿದ್ದೆ ಆದ್ರೆ ನಾವಿಬ್ಬರು ಊರ್ಗೆ ಹೋಗೋಣ. ಮಹಾಜನಗಳೇ, ಜಾಜಿ ಅವರ ಚಳವಳಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಕಸದ ತೊಟ್ಟಿ ರಕ್ಷಿಸಿ ಚಳವಳಿ, ಪಾಪ ಬೆಳಿಗ್ಗೆ ಉಪವಾಸ ಇದ್ದಾರೆ. ಈ ಚಳವಳಿ ದೇಶಾದ್ಯಂತ ರೂಪುಗೊಳ್ಳುವ ಸೂಚನೆಗಳು ಕಾಣ್ತಿವೆ. ಮಹಾಜನಗಳೇ, ಇವತ್ತು ನಿಮ್ಮ ಮನೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೋ ರಾಶಿ 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 ಕಸ ಕರೆಕ್ಟ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆ ಕಸವನ್ನ ಚೆಲ್ಲೋದಕ್ಕೆ ತಾವೆಲ್ಲರೂ ಎಲ್ಲಿಗೆ ಹೋಗ್ತೀರಾ? ಇಂತಹ ಸ್ವಲ್ಪ ದಾರಿ ಬಿಡ್ರಿ, ಯೋಜಪ್ಪ ಲಾಕಪ್ಪ. ಇಂತಹ ಕಸದ ತೊಟ್ಟಿಗಳನ್ನ ಮುಂದಕ್ಕಿದೆಯಮ್ಮ, ಇಂತಹ ಕಸದ ತೊಟ್ಟಿಗಳನ್ನ ಹುಡುಕ್ತೀರ ಬಂಧುಗಳೇ? ನೀವು ತಂದಿರ್ತಕ್ಕಂತ ಕಸವನ್ನ ಸ್ವಲ್ಪ ಜಾಗ ಬಿಡ್ರಪ್ಪ, ತೊಟ್ಟಿ ಹಕ್ಕದಲ್ಲೋ ಪಕ್ಕದಲ್ಲೋ ಬಿಸಾಕಿ ಕೈ ತೊಳ್ಕೊಂಡು ನೆಟ್ಟಿಗೆ ಮನೆ ಕಡೆ ಹೊಟ್ಟೆ ಬಿಡ್ತೀರ ಬಂಧುಗಳೇ? ಅದಾದ ನಂತರ ತದನಂತರ ಏನೇನು ಆಗುತ್ತೆ ಅಂತ ತಮಗೇನಾದ್ರೂ ಪ್ರಜ್ಞೆ ಇದೆಯಾ ಬಂಧುಗಳೇ? ನೀವು ಬಿಸಾಕಿರ್ತಕ್ಕ ಕಸದಲ್ಲಿ ಏನು ಅಲ್ಪ ಸ್ವಲ್ಪ ನಮಗೆ ಊಟ ಸಿಕ್ಬೋದು ಅಂತ ನಾಯಿಗಳು ನಾಯಿಗಳು ಹುಡ್ಕೊಂಡ್ ಬರ್ತವೆ ಬಂಧುಗಳೇ, ಅದರಲ್ಲಿ ನಮ್ಮ ತಾಯಿಗೂ ಸ್ವಲ್ಪನೂ ಸಿಕ್ಕಕ್ಕಿಲ್ಲ. ಆಗ ನಾಯಿಗಳೆಲ್ಲ ರೊಚ್ಚಿಗೆದ್ದು ಏನ್ ಮಾಡ್ತವೆ ಗೊತ್ತಾ? ಯಾರು ಈ ಕಸವನ್ನು ತಂದಾಕಿದ್ರು ಆ ಮನೆಗಳನ್ನ ಮೊದಲು ಪತ್ತೆ ಮಾಡ್ತವೆ, ಅಂತವರ ಮಕ್ಕಳ ಮೇಲೆ ಗುರಿ ಇಟ್ಬಿಟ್ಟು ಬಂದು ಕಚ ಕಚ ಅಂತ ಕಚ್ಚಿ ಹೋಗ್ಬಿಡ್ತವೆ. ನಾಯಿ ಕಚ್ಚಿಸ್ಕೊಳ್ಳೋದ್ರಿಂದ ರ್ಯಾಬಿಸ್ ರೋಗ ಬರುತ್ತೆ, ಅದರಿಂದ ಹುಚ್ಚು ಹಿಡಿಯುತ್ತೆ. ಹುಚ್ಚು ಹಿಡಿದಿರ್ತಕ್ಕಂಥ ಜನಗಳು ಎಲೆಕ್ಷನ್ ಗೆ ನಿಂತ್ಕೋತಾರೆ, ಅವರು ರಾಜಕಾರಣಿಗಳಾಗಿ ಗೆದ್ದು ಬಿಡ್ತಾರೆ, ಆಮೇಲೆ ನಮಗೆ ಹುಚ್ಚುಚ್ಚು ಆಡಳಿತವನ್ನು ನೀಡ್ತಾರೆ. ಪಾಂಡ್ರಂಗ ಅವರೇ, ಜಾಜಿ ಅವ್ರ ಕೇಸು ತುಂಬಾ ಸೀರಿಯಸ್ ಆಗ್ತಾ ಇದೆ. ಈಗ ಪಲ್ಸ್ ರೇಟ್ ತುಂಬಾ ಕಮ್ಮಿ ಆಗ್ತಾ ಇದೆ, ಹಾರ್ಟ್ ಪ್ರಾಬ್ಲಮ್ ಆದ್ರೂ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆದ್ರೂ ಆಗ್ಬೋದು. ಅಪ್ಪಪ್ಪ ಅಂದ್ರೆ ಅವರು ಇನ್ನು 2 hours ಬದುಕಿರ್ಬೋದು ಅಷ್ಟೇ. ಶಿವರೇ, ನೀವು ಹೋಗಿ ಸಾರಿ ಕೇಳ್ರಿ, ಇಲ್ಲ ಅಂದ್ರೆ ಅವ್ರ ಸಾವಿಗೆ ನೀವೇ ಕಾರಣ ಆಗ್ತೀರಿ. ನಾನು ಯಾರನ್ನು ಸಾರಿ ಕೇಳೋದಿಲ್ಲ. ನೀವಾದ್ರೆ ಒಳ್ಳೆ ಜ್ಯೂಸ್ ಇದೆ ಕುಡೀರಿ. ಜ್ಯೂಸ್ ನೀವು ಒಂದು 2 ಗಂಟೆ ಬದುಕಿರ್ಬೋದು ಅಷ್ಟೇ. ಅಲ್ಲಿ ನಮ್ಮ ಹೆಂಡ್ರಿ 2 ಗಂಟೆ ಬಿಟ್ಕೊಂಡು ಸಾಯ್ತಾರೆ, ಇಲ್ಲಿ ಇವ್ರು 2 ಗಂಟೆ ಬಿಟ್ಕೊಂಡು ಸಾಯ್ತಾರೆ. ಇವ್ರ ಸಾವಿಗೆ ಅವ್ರ ಕಾರಣ ಆಗ್ತಾರೆ, ಅವ್ರ ಸಾವಿಗೆ ಇವ್ರ ಕಾರಣ ಆಗ್ತಾರೆ. ನೀವು ಜಾಜಿ ಅವರಿಗೆ ಸಾರಿ ಕೇಳಿ, ಎಳ್ನೀರ್ ಕೊಟ್ಟು ಉಪವಾಸ ನಿಲ್ಸಿ, ನಾನು ನಿಮ್ಗೆ ಔಷಧಿ ಕೊಡ್ತೀನಿ. ಅಯ್ಯೋ ನಡೀರಿ. ಅಯ್ಯೋ ಏನಮ್ಮ, ನನ್ನ ಮುಂದೆ MLA ಆಗ್ಬೇಕು ಅಂತ ಇರೋನು ನೀನು, ನನ್ನ ಏನದ ಸತ್ತು ನನಗೆ ಕೆಟ್ಟ ಸತ್ತರ ಕೊಟ್ಟಿದೀಯಲ್ಲಮ್ಮ. ಏನಮ್ಮ ನನ್ನಿಂದ ಏನಾಗ್ಬೇಕು ಏನಮ್ಮ? ಹೇಳೋದ್ನೆಲ್ಲ ಅಲ್ಲೇ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಲ್ಲ, ಅದನ್ನ ಕೇಳಿಪ್ಪ. ಆಯ್ತಮ್ಮ ನೋಡಮ್ಮ, ಈ ಕಾರ್ಪೊರೇಟರ್ ನಂಜುಂಡ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೇನೆ, ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ. ಏನಮ್ಮ ಜಾಜಿ ಕ್ಷಮೆ ಕೇಳಾಯ್ತಲ್ಲ, ನೋಡು ಈ ಎಳ್ನೀರು ಕುಡಿದು ನೀನು ಉಪವಾಸ ನಿಲ್ಸಿ, ನೀನು ಬದುಕಿ ನನ್ನೂ ಬದುಸಮ್ಮ. ಲೇ ಹುಡುಗರ ಮನೆ ಕಡೆ ಜೋಪಾನ, ನಾವಿಬ್ರು ಟೂರ್ಗೋ ಬರ್ತೀವಿ ಬರ್ರಿ. ನಾನು ಇನ್ನೂ 3 kg ವೇಟ್ ನ ಲಾಸ್ ಮಾಡ್ಕೋಬೇಕು. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಇದೀರಿ? ಕಾರ್ಪೊರೇಟ್ ಸರ್, ನಿಮ್ಮನೆಯಲ್ಲಿರೋ ನಾಯಿಗಳಿಗೆ ದಿನಾ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ ಪೌಡರ್ ಯಾರು ಹಾಕ್ತಾರೆ? ನಾನೇ ಕಣಮ್ಮ. ಈ ಬೀದಿ ನಾಯಿಗಳಿಗೆ ದಿನಾ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ ಪೌಡರ್ ಹಾಕೋರು ಯಾರು? ಯಾರು ಹಾಕಲ್ಲ. ಇನ್ಮೇಲೆ ಆ ಕೆಲಸ ನೀವೇ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಮತ್ತೆ ಹಂಗ ಸ್ಟ್ರಿಕ್ ಸ್ಟಾರ್ಟ್ ಮಾಡ್ತೀನಿ.